ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನೀವೊಬ್ರು ಆಕರ್ಷಕವಾದ ವ್ಯಕ್ತಿ ಆಗ್ಬೇಕಾ, ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ನಿಮ್ದಾಗ್ಬೇಕಾದ್ರೆ ಇವತ್ತಿನ ಟಾಪಿಕ್ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಯಾರಿಗೆ ಇಷ್ಟ ಆಗಲ್ಲ? ಎಲ್ಲರೂ ನಮ್ಮನ್ನ ಇಷ್ಟ ಪಡ್ಬೇಕು, ನಮ್ಮ ಫ್ಯಾಮಿಲಿ ನನ್ನ ಇಷ್ಟ ಪಡ್ಬೇಕು, ನನ್ನ ಫ್ರೆಂಡ್ಸ್ ನನ್ನ ಇಷ್ಟ ಪಡ್ಬೇಕು, ನನ್ನ ವರ್ಕ್ ಕೊಲೀಗ್ಸ್ ನನ್ನ ಇಷ್ಟ ಪಡ್ಬೇಕು, ನನ್ನ ಪಾರ್ಟ್ನರ್ ನನ್ನ ಇಷ್ಟ ಪಡ್ಬೇಕು. ಹೀಗೆ ನಮ್ ಎಲ್ರಿಗೂ ಆಕರ್ಷಕವಾಗಿ ಕಾಣಿಸೋದು ತುಂಬಾನೇ ಮುಖ್ಯ. ಆದ್ರೆ ಹೇಗೆ ಒಂದು ಆಕರ್ಷಕ ಪರ್ಸನಾಲಿಟಿಯನ್ನ ನಾವು ಬೆಳೆಸ್ಕೊಳ್ಳೋದು? ಈಗ ಏನಾಗತ್ತೆ ಅಂತ ಹೇಳಿದ್ರೆ, ನೀವು ಒಬ್ಬರನ್ನ ಯಾವ ಮೀಟ್ ಮಾಡ್ತೀರಾ, ನೋಡಕ್ಕೆ ತುಂಬಾನೇ ಚೆನ್ನಾಗಿರ್ತಾರೆ, ಆದ್ರೆ ಅವರ ಮ್ಯಾನರ್ಸ್ ಚೆನ್ನಾಗಿರಲ್ಲ ಅಥವಾ ಅವರ ಪರ್ಸನಲ್ ಹೈಜೀನ್ ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಆ ವ್ಯಕ್ತಿ ಮೇಲೆ ಎಷ್ಟೇ ಚೆನ್ನಾಗಿ ಕಾಣಿಸ್ತಿದ್ರು ಕೂಡ ಆಸಕ್ತಿ ಹುಟ್ಟಲ್ಲ. ನೋಡಿ, ಪರ್ಫ್ಯೂಮ್ ಬಾಟ್ಲಿ ಎಷ್ಟು ಚೆನ್ನಾಗಿರುತ್ತೆ ನೋಡಕ್ಕೆ, ಆದ್ರೆ ಬಾಯಾರಿಕೆ ಆದಾಗ ಕುಡಿಯಕ್ ಸಾಧ್ಯನಾ? ಇಲ್ಲ. ಹಾಗೆ ನಮ್ಮ ವ್ಯಕ್ತಿತ್ವವೂ ಹೌದು. ಯಾವಾಗ್ಲೂ ಅಷ್ಟೇ, ನಾವು ಒಂದು ಆಕರ್ಷಕವಾದ ಒಂದು ಪರ್ಸನಾಲಿಟಿಯನ್ನ ಬೆಳೆಸ್ಕೋಬೇಕಾದ್ರೆ ನಮ್ಮ ವ್ಯಕ್ತಿತ್ವ ಅಂತದಾಗಿರ್ಬೇಕು. ಹೇಗೆ ಅಂತ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಫಿಟ್ನೆಸ್. ಆಕರ್ಷಣೆಗೂ ಫಿಟ್ನೆಸ್ಗೂ ಏನ್ ಸಂಬಂಧ ಅಂತ ಹೇಳಿದ್ರೆ, ಅದರ ಬುನಾದಿನೇ ಇದು. ಯಾಕಂತ ಹೇಳಿದ್ರೆ, ನೋಡಿ, ಏನನ್ನ ಬೇಕಾದ್ರೂ ನೀವು ಹಣ ಕೊಟ್ಟು ಕೊಂಡ್ಕೋಬಹುದು, ಆದ್ರೆ ಒಬ್ಬ ಮನುಷ್ಯನ ಫಿಟ್ನೆಸ್ ಅನ್ನ ಮಾತ್ರ ಎಷ್ಟೇ ದುಡ್ಡಿದ್ದವನು ಕೂಡ ಫಿಟ್ ಆಗಿರ್ಲಿಕ್ಕೆ ಸಾಧ್ಯ ಅಲ್ಲ. ಆ ಮನುಷ್ಯನ ಪರಿಶ್ರಮವನ್ನ ತೋರಿಸ್ತಾ ಹೋಗುತ್ತೆ, ಅವನ ಹಾರ್ಡ್ ವರ್ಕ್. ಯಾಕಂತ ಹೇಳಿದ್ರೆ, ನಾವು ನಮ್ಮ ದೇಹಕ್ಕೆ ಏನನ್ನ ತಿಂತೀವಿ, ಇಟ್ ಇಸ್ ಆಲ್ಸೋ ಅ ಫಾರ್ಮ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಆಗತ್ತೆ. ಹಾಗಾಗಿ ನೀವು ನಿಮ್ಮ ಬಾಡಿಯನ್ನ ಎಷ್ಟು ಅಚ್ಚುಕಟ್ಟಾಗಿ ಫಿಟ್ ಆಗಿ ಇಟ್ಕೋತೀರಾ, ಅದು ನಿಮ್ಮ ಪರ್ಸನಾಲಿಟಿಯನ್ನ ಎನ್ಹಾನ್ಸ್ ಮಾಡ್ತಾ ಹೋಗುತ್ತೆ. ಮತ್ತೇನಂತ ಹೇಳಿದ್ರೆ, ಪರ್ಸನಲ್ ಓರಲ್ ಹೈಜೀನ್. ಯಾವಾಗ್ಲೂ ಅಷ್ಟು, ನಾವು ಯಾವಾಗ್ಲೂ ಆಗಿರ್ಬೋದು, ಬಾಯಿ ವಾಸನೆ ಆಗಿರ್ಬೋದು, ಯಾಕಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಎಷ್ಟೋ ಸತಿ ನಮ್ಮ ಟಂಗ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಫ್ಲಾಸರ್ ತಗೊಂಡು ಹಲ್ಲನ್ನ ಕ್ಲೀನ್ ಮಾಡೋದಾಗ್ಲಿ, ಇದನ್ನ ಮರ್ತು ಹೋಗ್ಬಿಡ್ತೀವಿ. ಯಾಕಂತ ಹೇಳಿದ್ರೆ, ಹಲ್ಲು ಜೊತೆ ಸಾಕು ಅಂತ. ಆದ್ರೆ ಯಾವಾಗ ನಾವು ಮಾತಾಡ್ತೀವಿ ನಮ್ಮ ಹಲ್ಲು, ಯಾಕಂತ ಹೇಳಿದ್ರೆ ನೋಡಿ, ಏನನ್ನ ಬೇಕಾದ್ರೂ ನಾವು ಸ್ಕಿನ್ ಅಲ್ಲಿ ಏಜ್ ಅನ್ನ ಮರೆ ಮಾಚ್ಬಹುದು, ಆದ್ರೆ ಹಲ್ಲು ಒಬ್ಬ ಮನುಷ್ಯನ ಏಜ್ ಅನ್ನ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಓರಲ್ ಹೈಜೀನ್ ಅನ್ನೋದು ತುಂಬಾನೇ ಮುಖ್ಯ. ಮತ್ತೆ ಯಾವಾಗ್ಲೂ ಅಷ್ಟೇ, ವೆಲ್ ಗ್ರೂಮ್ಡ್ ನೇಲ್ಸ್ ಆಗಿರ್ಬೇಕು ಅಂತ ಹೇಳಿ. ಯಾವಾಗಲೂ ಅಷ್ಟೇ, ಉಗ್ರಲ್ಲಿ ಏನಾದ್ರು ಒಂದ್ ಸ್ವಲ್ಪ ಗಲೀಜ್ ಕೂತಿರೋದು ಅಥವಾ ಹೆಣ್ಮಕ್ಳಲ್ಲಿ ಅಷ್ಟೇ, ನೈಲ್ ಪಾಲಿಶ್ ಏನಾದ್ರು ಚಿಪ್ ಆಫ್ ಆಗಿದ್ರೆ, ಆ ನೈಲ್ ಪಾಲಿಶ್ ಅನ್ನ ಕ್ಲೀನ್ ಮಾಡದೆ ಅಥವಾ ಒಂದು ಹೊಸ ನೈಲ್ ಪಾಲಿಶ್ ಅನ್ನ ಹಾಕದೆ ಇನ್ಕಂಪ್ಲೀಟ್ ನೈಲ್ ಪಾಲಿಶ್ ಹಾಕಿದ್ರು ಕೂಡ ಅದು ಬ್ಯಾಡ್ ಎಟಿಕೆಟ್ ಆಗುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಅಷ್ಟೇ, ನಮ್ಮ ಉಗ್ರು ವೆಲ್ ಟ್ರಿಮ್ಡ್ ಆಗಿರಬೇಕು. ಮತ್ತೆ ಕೂದಲು ಅಷ್ಟೇ. ಯಾಕಂತ ಹೇಳಿದ್ರೆ, ನೋಡಿ, ಒಬ್ಬ ಮನುಷ್ಯನಿಗೆ ಅತಿ ಮುಖ್ಯ ಏನಪ್ಪ ಅಂತ ಹೇಳಿದ್ರೆ, ಕೂದಲು. ಯಾಕಂತ ಹೇಳಿದ್ರೆ, ಅದು ಅವನ ಅಂದವ ಚಂದವನ್ನ ಹೆಚ್ಚಿಸ್ತಾ ಹೋಗುತ್ತೆ. ನಾವು ಕೂದಲಿಗೆ ಸರಿಯಾಗಿ ಕೇರ್ ತಗೊಳ್ದೆ ಇರೋದು ಅಥವಾ ತಲೆಗೆ ಸ್ನಾನ ಮಾಡದೆ ಇರೋದು, ಎಣ್ಣೆ ಹಚ್ಚದೇ ಇರೋದು, ಕೂದಲು ಹೇಗಂತ ಹಾಗೆ ಇಟ್ಟಿದ್ರೆ ಕೂಡ ಒಬ್ಬ ಮನುಷ್ಯ ಹೇಗೆ ಅವನ್ ವೆಲ್ ಗ್ರೂಮ್ಡ್ ಆಗಿದ್ದಾನೆ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ. ಯಾವಾಗ್ಲೂ ಅಷ್ಟೇ, ಹೆಣ್ಮಕ್ಳಾದ್ರೆ ವಾರಕ್ಕೊಮ್ಮೆ ಆದ್ರೂ ಹರಳೆಣ್ಣೆ ಹಾಕಿ ತಲೆಗೆ ಸ್ನಾನ ಮಾಡಿ. ಯಾಕಂತ ಹೇಳಿದ್ರೆ, ಅದು ಕೂದಲು ದಟ್ಟತನವನ್ನ ಹುಟ್ಟಿಸತ್ತೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಯಾವಾಗ ನಾವು ಎಣ್ಣೆ ಸ್ನಾನ ಮಾಡ್ತೀವೋ, ನಮ್ಮ ಆರಾವನ್ನ ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ, ನಮ್ಮ ಸ್ಕಿನ್ ಗ್ಲೋ ಬರ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಕೂದಲು ಕೂಡ ತುಂಬಾನೇ ಮುಖ್ಯ. ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ, ದ ವೇ ವಿ ಕಮ್ಯುನಿಕೇಟ್. ನೋಡಿ, ಜೋರಾಗಿ ಎಲ್ರ ಮುಂದೆ ನಕ್ಬಿಡೋದು, ಏನು ಜೋರಾಗಿ ಮಾತಾಡೋದು, ಯಾವಾಗ್ಲೂ ಅಷ್ಟೇ. ನೋಡಿ, ಸಟಲ್, ಯಾವಾಗ ನಾವು ಲೈಟ್ ಕಲರ್ ಬಟ್ಟೆ ಹಾಕ್ತೀವಿ ಅಥವಾ ಮೆಲ್ಲಗೆ ವಾಯ್ಸ್ ಮಾಡ್ಯುಲೇಷನ್ ಅನ್ನ ಹಾಕಿ ಮಾತಾಡ್ತೀವಿ, ಯಾವಾಗೂ ನೋಡಿ, ಯಾರಿಗಾರು ಇಷ್ಟ ಆಗತ್ತಾ, ಅವ್ರ ಬಗ್ಗೆ ಅವರೇ ಕೊಚ್ಕೋತಾ ಇರೋದು, ಇಲ್ಲ ನಾನು ಅದ್ ತಗೊಂಡೆ ಇದು ತಗೊಂಡೆ. ನೋಡಿ, ಹಣದಿಂದ ಯಾರನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಇಂಪ್ರೆಷನ್ ಆಗ್ಬೋದು, ಆದ್ರೆ ಯಾರೇ ಆಗಿರ್ಲಿ, ಯಾರ ಹತ್ರ ಹಣ ಇರುತ್ತೆ, ಅಧಿಕಾರ ಇರುತ್ತೆ, ಮುಂದೆ ಹೋಗ್ಲಿತಾರ, ಹಿಂದ್ಗಡೆ ಅವ್ರಿಗೆ ಬೆಲೆ ಕೊಡ್ತಾರ? ಇಲ್ಲ. ಹಾಗಾಗಿ ನಮ್ಮ ಪರ್ಸನಾಲಿಟಿ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ನಾವು ಒಂದು ರೂಮಿಗೆ ಎಂಟರ್ ಆಗ್ತಿದೀವಿ ಅಂತ ಹೇಳಿದ್ರೆ, ಅಲ್ಲಿ ಕಾಮ್ನೆಸ್ ಇರಬೇಕು, ಸಟಲ್ನೆಸ್ ಇರಬೇಕು. ಇದೆಲ್ಲವನ್ನು ನಮ್ಮಲ್ಲಿ ಅಳವಡಿಸ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೇ ನಮ್ಮನ್ನ ನೋಡಿದ್ರು ಕೂಡ ತುಂಬಾನೇ ಬೇಗ ಅಟ್ರಾಕ್ಷನ್ಗೆ ಒಳಗಾಗ್ತಾರೆ. ಮತ್ತೇನಪ್ಪಾ ಇನ್ನೊಂದು ಮುಖ್ಯವಾದದ್ದು ಅಂತ ಹೇಳಿದ್ರೆ, ಯಾವಾಗ್ಲೂ ಅಷ್ಟೇ ನಮ್ಮ ಪರ್ಸನಾಲಿಟಿಯನ್ನ ರಿಫ್ಲೆಕ್ಟ್ ಮಾಡ್ಕೋತಾ ಇರೋದು. ಯಾಕಂದ್ರೆ ನಾವೇನ್ ಮಾಡ್ತೀವಿ, ನಾವ್ ಯಾವಾಗ್ಲೂ ಒಂದು ಭಾವನೆಯಲ್ಲಿ ಇರ್ತೀವಿ ಏನಪ್ಪಾ ಅಂತ ಹೇಳಿದ್ರೆ, ನಾನು ಯಾವಾಗ್ಲೂ ಸರಿ ಇದ್ದೀನಿ ಅಂತ. ಆದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಕೆಲವು ನಮ್ಮಲ್ಲಿ ಇರ್ತಕ್ಕಂತಹ ಗುಣಗಳು ನಮ್ಮ ಸಂಗಾತಿಗಾಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಲಿ ಇಷ್ಟ ಆಗ್ತಾ ಇರಲ್ಲ. ಹಾಗಾಗಿ ಯಾವಾಗ್ಲೂ ಅಷ್ಟೇ, ನಿಮ್ಮ ರಿಫ್ಲೆಕ್ಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಾನು ಹೇಗಿದ್ದೀನಿ, ನನ್ನ ಪರ್ಸನಾಲಿಟಿ ಹೇಗಿದೆ, ನಂಗೆ ಕೋಪ ಬರುತ್ತಾ ಅಥವಾ ಸಿಟ್ಟು ಬರುತ್ತಾ ಅನ್ನೋದು. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಂಟಿಗ್ರಿಟಿ. ಇಂಟಿಗ್ರಿಟಿ ಅಂತ ಹೇಳಿದ್ರೆ, ಯಾರಿಗೋ ಒಂದು ಪ್ರಾಮಿಸ್ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಆ ಪ್ರಾಮಿಸ್ ಅನ್ನ ಉಳಿಸ್ಕೊಳ್ಳೋದು. ಯಾರಿಗೋ ಒಬ್ರಿಗೆ ಒಂದು ಪಾರ್ಟಿಗೆ ಹೋಗ್ತೀನಿ ಅನ್ನೋದು ಅಥವಾ ಅವರನ್ನು ಮೀಟ್ ಮಾಡ್ತೀನಿ, ಇಲ್ಲ ಒಂದು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಅದನ್ನ ಉಳಿಸ್ಕೋಬೇಕು. ಯಾಕಂತ ಹೇಳಿದ್ರೆ, ಅದಕ್ಕೂ ಪರ್ಸನಾಲಿಟಿಗೂ ಏನ್ ಸಂಬಂಧ ಅಂತ ಹೇಳಿದ್ರೆ, ಹೌದು,
ಮನುಷ್ಯನ ಜನ ಹೇಗೆ ನೀವು ಗುರ್ತಿರ್ತಾರಂದ್ರೆ ಅವನು ಆಡ್ತಕ್ಕಂತಹ ಮಾತಿದೆಯಲ್ಲ, ಆ ಮಾತಿಗೆ ತನ್ನ ಮಾತಿಗೆ ಅವನು ಬೆಲೆ ಕೊಡ್ತಾನ, ಅವನು ಸರಿಯಾಗಿ ನಡ್ಕೋತಾನ ಅನ್ನೋದು. ನಾವು ಒಂದು ಪ್ರಾಮಿಸ್, ಖುಷಿಯಲ್ಲಿ ನಾವೇನೋ ಪ್ರಾಮಿಸ್ ಮಾಡ್ತೀವಿ, ನಂತರ ನಾವು ಮಾಡದೇ ಇದ್ರೆ ಆ ವ್ಯಕ್ತಿಗೆ ನಮ್ಮ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರ್ತಾ ಹೋಗುತ್ತೆ. ಹಾಗಾಗಿ ಇದೆಲ್ಲವನ್ನು ಅಳವಡಿಸ್ಕೊಂಡು ನಾವು ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.